ಹಾಗಾದ್ರೆ ಗುರುಜಿ, ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಇದು ವರ ಆಗತ್ತಾ? ಮೋದಿ ವರ್ಚಸ್ಸು ಹೆಚ್ಚಾಗೋದಕ್ಕೂ ಕೂಡ ಕಾರಣ ಆಗತ್ತಾ ಹೇಗೆ? ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೀರಾ ಅಥವಾ ಶಾಸ್ತ್ರದ ನಿಲುವು ಕೇಳ್ತಾ ಇದ್ದೀರಾ? ಶಾಸ್ತ್ರೀಯವಾಗಿ ಏನು ಹೇಳಲಿಕ್ಕೆ, ನನ್ನ ಅಭಿಪ್ರಾಯ ಹೇಳ್ತೀನಿ. ನನ್ನ ಅಭಿಪ್ರಾಯ ಖಂಡಿತ ಆಗತ್ತೆ, ಖಂಡಿತ ಮೋದಿಗೆ ಇದು ಅವರ ವರ್ಚಸ್ಸನ್ನ ಒಂದು ಬೆಳೆಸ್ಕೊಡುವಂತದ್ದಾಗಿದೆ. ಮತ್ತೆ ಅವರಿಗೆ ವರ್ಚಸ್ ಬೆಳೆಯುವಂತ ಎಷ್ಟೋ ನಾನಾ ಒಂದು ಸನ್ನಿವೇಶಗಳಿವೆ, ಆದ್ರೆ ಇದು ಕೂಡ ಅದರಲ್ಲಿ ಒಂದಾಗತ್ತೆ. ಇದರಿಂದನೇ ಮೋದಿ ವರ್ಚಸ್ ಬೆಳಿಬೇಕು ಅನ್ನೋಂಥದ್ದು ಇಲ್ಲ ನನ್ನ ಅಭಿಪ್ರಾಯ. ಮತ್ತೆ ಇದನ್ನ ಒಪ್ಕೋಬಹುದು, ಮತ್ತೆ ಜನಗಳು ತಿರಸ್ಕಾರ ಕೂಡ ಮಾಡ್ಬೋದು, ಯಾಕಂದ್ರೆ ಅಭಿಪ್ರಾಯ ಅಂತ ಸ್ಪಷ್ಟ ಹೇಳಿದ್ದೀನಿ. ಹಾಗಾಗಿ ಇದು ಖಂಡಿತ ಮೋದಿ ಅವರಿಗೆ ವರ್ಚಸ್ಸಿಗೆ ಅವರಿಗೆ ಇದು ಒಂದು ಇದಾಗ್ತದೆ, ಖಂಡಿತ ಆಗತ್ತೆ. ಬಿಜೆಪಿ ಅವರಿಗೆ ಇದು ಒಳ್ಳೇದಾಗುವಂತ ಒಂದು. ಮತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬಿಜೆಪಿಯಲ್ಲಿ ಎಷ್ಟೋ ಜನ ಇದಕ್ಕೆ ಕಷ್ಟಪಟ್ಟಿದ್ದಾರೆ, ಅಂದ್ರೆ ಯೋಗಿ ಆದಿತ್ಯನಾಥ್ ಇದಕ್ಕೆ ಬೇಕಾಗಿರುವಂತ ಎಷ್ಟೋ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಮತ್ತೆ ಸ್ವತಃ ಅವರೇ ಭೂಮಿ ಪೂಜೆಯನ್ನ ಮಾಡಿದ್ದಾರೆ, ಅವ್ರು ಇದಕ್ಕೆ ಮಾಡಿದ್ದಾರೆ, ಅವರದರ ಒಂದು ಫಲ ಅನುಭವಿಸುವಂತ ಒಂದು ಸ್ಥಿತಿ ಕೂಡ ಬರ್ಬೋದು, ಖಂಡಿತ ಮಾಡ್ಬೋದು.